Hello students, welcome back to my class. In today's class we are going to teach you 8th class English, especially third poem, that is No Men Are Foreign, written by James Krikup. So aatmiya vidyarthigale tammellarigu ivattinondu taragatige swagatha bayasta. So ivattina taragathiyalli naavu 8ne taragathiya English textbook alli bartakanta No Men Are Foreign antakanta ondu poem anna ivattu kaliyona. ಸೊ ನೋ ಮೆನ್ ಆರ್ ಫಾರ್ ಅಂತಕ್ಕಂಥ ಪೊಯಮನ್ನು ನಾವು ಥರ್ಡ್ ಪೊಯಮ್ ಆಗಿ ಸ್ಟಡಿ ಮಾಡ್ತಾ ಇದ್ವಿ. ಇದು ಜೇಮ್ಸ್ ಕ್ರಿಕೂಪ್ ಅವರು ಬರೆದಂಥ ಒಂದು ಕವನ. ಸೊ ಈಗ ನಾವು ನೋಡೋಣ ಪ್ಯಾರಾಗ್ರಾಫ್ ನಂಬರ್ ಫಸ್ಟಿಂದ ನೋಡೋಣ, ಯಾಕಂದರೆ ಪೊಯಮ್ ತುಂಬಾ ಚಿಕ್ಕದಾಗಿದ್ದರೂ ಕೂಡ ಒಳ್ಳೆಯ ದೊಡ್ಡ ಮಾಹಿತಿಯನ್ನು ನಮ್ಗೆ ಕೊಡ್ತಾ ಇದೆ. ಅಂದರೆ ಈ ಭೂಮಿ ಮೇಲೆ ನಾವು ನೀವು ಯಾವ ಥರ ವಾಸಿಸಬೇಕು. ಸೊ ಎಲ್ಲ ಇಡೀ ಜಗತ್ತನ್ನೇ ನಾವು ಒಂದು ವಿಶ್ವ ಕುಟುಂಬ ಅಂತಕ್ಕಂಥ ಕುವೆಂಪು ಅವರ ಕಂಡಂಥ ಒಂದು ವಿಶ್ವ ಕುಟುಂಬದ ಭಾವನೆಯನ್ನು ನಾವು ಇಲ್ಲಿ ಬೆಳೆಸ್ಕೋಬೇಕಂತಕ್ಕಂಥದ್ದು ಈ ಕವನದಿಂದ ನಾವು ಕಲ್ತ್ಕೋತೀವಿ. ಸೊ ನೋಡಿ, ನಾನು ಪೊಯಮನ ಓದ್ತಾ ಇದ್ದೀನಿ. ಫಸ್ಟ್ ಟಾನ್ಸ ಓದ್ತಾ ಇದ್ದೀನಿ. ರಿಮೆಂಬರ್, ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಮೆನ್, ನೋ ಕಂಟ್ರೀಸ್ ಆರ್ ಫಾರಿನ್. ಸೊ ಇಲ್ಲಿ ಸ್ಟ್ರೇಂಜ್ ಅಂದ್ರೇನು? ಸ್ಟ್ರೇಂಜ್ ಅಂದರೆ ಅಪರಿಚಿತ, ಗೊತ್ತಿಲ್ಲದವರು ಅಂತ ಹೇಳ್ತೀವಲ್ಲ, ಅಪರಿಚಿತ. ಬಿನೀತ್ ಆಲ್ ಯೂನಿಫಾರ್ಮ್ಸ್, ಬಿನೀತ್ ಅಂದರೆ ಅಂದರೆ ಕೆಳಗಡೆ ಅಂತಲೇ ಹೇಳ್ತೀವಿ. ಆಲ್ ಯೂನಿಫಾರ್ಮ್ಸ್, ಯೂನಿಫಾರ್ಮ್ಸ್ ಅಂದರೆ ಬೇರೆ ಬೇರೆ ಪ್ರಕಾರ ಅಂತಲೂ ಹೇಳ್ತೀವಿ. ಯೂನಿಫಾರ್ಮ್ಸ್ ಅಂದರೆ ನಮ್ಮ ಡೈಲಿ ಹಾಕ್ತಕ್ಕಂಥ ಬಟ್ಟೆಗಳಂತ ಹೇಳಿ ತಿಳ್ಕೋಬಾರ್ದು. ಸೊ ಇಲ್ಲಿ ಯೂನಿಫಾರ್ಮ್ ಅಂದರೆ ಏನು ತಿಳ್ಕೋಬೇಕು? ಬೇರೆ ಬೇರೆ ಅಂತ ತಿಳ್ಕೋಬೇಕು. ಅ ಸಿಂಗಲ್ ಬಾಡಿ ಬ್ರೀತ್ಸ್, ಬ್ರೀತ್ಸ್ ಅಂದ್ರೇನು? ಉಸಿರಾಡೋದು. ಲೈಕ್ ಅವರ್ಸ್ ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಈಸ್ ಅ ಅರ್ತ್ ಲೈಕ್ ದೀಸ್ ಇನ್ ವಿಚ್ ವಿ ಆಲ್ ಶಾಲ್ ಲೈ. ಸೊ ನೋಡೋಣ, ಈಗ ಫಸ್ಟ್ ಕಮನದಲ್ಲಿ ನಮ್ಮ ಒಂದು ಮೊದಲನೇ ಚರಣದಲ್ಲಿ ಕವಿ ಏನು ಹೇಳ್ತಾ ಅಂದರೆ, ರಿಮೆಂಬರ್ ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಫಾರಿನ್. ಸೊ ಎಲ್ಲರೂ ದಯವಿಟ್ಟು ನೆನ್ಪಿಟ್ಕೋಬೇಕು ಏನಂದರೆ, ಯಾವ ವ್ಯಕ್ತಿ ಕೂಡ ಅಪರಿಚಿತ ವ್ಯಕ್ತಿ ಅಲ್ಲ, ಯಾವ ದೇಶ ಕೂಡ ವಿದೇಶ ಅಲ್ಲ ಅಂತ ಕವಿ ಹೇಳ್ತಾರೆ. ಸೊ ಎಷ್ಟು ಅದ್ಭುತವಾದ ಮಾತು ನೋಡಿ, ಇಡೀ ಜಗತ್ತಿನಲ್ಲಿ ಎಷ್ಟೋ ಸಾವಿರಾರು ಲಕ್ಷಾನುಗಟ್ಟಲೆ ನಾವು ಜನ ಇದ್ದೀವಿ. ಸೊ ನಾವೆಲ್ಲ ಹೆಂಗಂದರೆ, ಯಾರೂ ಅಪರಿಚಿತರಲ್ಲ, ಎಲ್ಲರೂ ಮನುಷ್ಯರು, ಎಲ್ಲರೂ ನಮ್ಮ ಒಂಥರ ಬ್ರದರ್ಡು ಭಾವದಿಂದ ನಾವು ಅವರನ್ನು ನೋಡಬೇಕು. ನೋ ಕಂಟ್ರೀಸ್ ಫಾರಿನ್, ಯಾವ ದೇಶ ಕೂಡ ವಿದೇಶ ಅಲ್ಲ, ಎಲ್ಲ ದೇಶಗಳು ನಮ್ಮ ದೇಶಗಳೇ ಅಂತ ನಾವು ಅಂದ್ಕೋಬೇಕು. ಅಂದರೆ ಎಲ್ಲ ದೇಶಗಳು ಕೂಡ ಒಂದೇ ಅಂತ ನಾವು ಅರ್ಥಕೊಂಡ್ಬೇಕು. ಆ ದೇಶ ಬೇರೆ, ಈ ದೇಶ ಬೇರೆ ಅಂತ ಈ ಥರ ಭೇದ ಭಾವ ಕಾಣೋ ಬದಲಿ ನಾವು ಏನಬೇಕು, ಎಲ್ಲವನ್ನು ನಾವು ಒಂದು ಅಂತ ವಿಶ್ವ ಕುಟುಂಬದ ಭಾವನೆಯನ್ನು ಬೆಳೆಸ್ಕೋಬೇಕು. ವಸುದೈವ ಕುಟುಂಬಂ ಅಂತೀವಲ್ಲ, ಸೊ ಆ ಥರ. ಲೈಕ್ ಅವರ್ಸ್, ಮುಂದೆ ಹೇಳ್ತಾರೆ ಸೆಕೆಂಡ್ ಒಂದು ಲೈನಲ್ಲಿ, ಬಿನೀತ್ ಆಲ್ ಯೂನಿಫಾರ್ಮ್ಸ್ ಅ ಸಿಂಗಲ್ ಬಾಡಿ ಬ್ರೀತ್ಸ್. ಅಂದರೆ ನಾವು ಬೇರೆ ಬೇರೆ, ಎಲ್ಲರೂ ಬೇರೆ ಬೇರೆ ಕಂಡರೂ ಕೂಡ ನಾವು ಉಸಿರಾಡ್ತಕ್ಕಂಥ ಶರೀರ ಮಾತ್ರ ಒಂದು ಅಂತ ಹೇಳ್ತಾರೆ. ಅಂದರೆ ಟೋಟಲ್ ನಮ್ಮ ಜನಕ್ಕೆ ಬೇರೆ ಬೇರೆ ಕಾಸ್ಟ್ ಆಗಿರ್ಬೋದು, ಬೇರೆ ಬೇರೆ ಪೀಪಲ್ ಕಲರ್ ಆಗಿರ್ಬೋದು, ಬೇರೆ ಬೇರೆ ರೀಜನ್ಸ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಹೀಗೆ ಎಲ್ಲನೂ ಬೇರೆ ಬೇರೆ ಆಗಿ ಕಂಡರೂ ಕೂಡ ನಾವು ಉಸಿರಿಸ್ತಕ್ಕಂಥ ಆ ಯೂನಿಫಾರ್ಮ್ ಕೆಳಗಡೆ ಇರ್ತಕ್ಕಂಥ ಬಾಡಿ ಮಾತ್ರ ಎಲ್ಲ ಒಂದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾಗಿ ಏನು ಹೇಳ್ತಾ ಇದ್ದಾರೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪಾಪ್ಯುಲೇಷನ್ ಇರ್ಬೋದು, ಎಲ್ಲರೂ ಒಂದೇ, ಎಲ್ಲರೂ ಉಸಿರಾಡ್ತೀವಿ, ನಮ್ಮ ಥರ ಅವರು ಉಸಿರಾಡ್ತಾರೆ ಅಷ್ಟೇ, ನಮ್ಮ ಯೂನಿಫಾರ್ಮ್ ಬೇರೆ, ಕಲರ್ ಬೇರೆ ಇರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೈಕ್ ಅವರ್ಸ್ ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್. ಸೊ ನಾವು ಯಾವ ಥರ ಈ ಭೂಮಿ ಮೇಲೆ ವಾಸಿಸ್ತಾ ಇದ್ವೋ, ಯಾವ ಥರ ಬದುಕ್ತಾ ಇದ್ವೋ, ಯಾವ ಥರ ನಡೀತಾ ಇದ್ವೋ, ಅದೇ ಥರ ಅವರು ಕೂಡ ವಾಸಿಸ್ತಾರೆ, ಅವರು ಕೂಡ ನೆಲೆಸ್ತಾ ಇದ್ದಾರೆ, ಅವರು ಕೂಡ ನಡೀತಾ ಇದ್ದಾರೆ. ಸೊ ಏನು ವ್ಯತ್ಯಾಸ ಇದೆ? ನಾವು ಕೂಡ ಅದೇ ಭೂಮಿ ಮೇಲೆ ವಾಸಿಸ್ತಾ ಇದ್ದೀವಿ, ಅವರು ಕೂಡ ಅದೇ ಭೂಮಿ ಮೇಲೆ ವಾಸಿಸ್ತಾ ಇದ್ದೀವಿ. ಸೊ ನಾವೆಲ್ಲ ಒಂದೇ ಅಲ್ವಾ? ಈಸ್ ಅರ್ತ್ ಲೈಕ್ ದಿಸ್ ಇನ್ ವಿಚ್ ವಿ ಆಲ್ ಶಾಲ್ ಲೈ. ಇದೇ ಭೂಮಿ ಮೇಲೆ ನಾವು ಹುಡ್ತೀವಿ, ಇದೇ ಭೂಮಿ ಮೇಲೆ ನಾವು ಒಂದು ದಿವಸ ಸತ್ತು ಹೋಗ್ತೀವಿ. ಸೊ ಅವರು ಕೂಡ ಇದೇ ಭೂಮಿ ಮೇಲೆ ವಾಸಿಸ್ತಾ ಇದ್ದಾರೆ, ಒಂದಿನ ಅವರು ಕೂಡ ಸತ್ತು ಹೋಗ್ತಾರೆ. ಸೊ ಇರುವಷ್ಟು ದಿನ ನಾವೆಲ್ಲ ಹೇಗಿರ್ಬೇಕಂದ್ರೆ, ಸಹೋದರತ್ವ ಭಾವನೆಯಿಂದ ಇರಬೇಕಂತಕ್ಕಂಥದ್ದೇ ಈ ಕವಿಯ ಆಶಯವನ್ನು ನಾವು ಫಸ್ಟ್ ಸ್ಟಾನ್ಸಲ್ಲಿ ನೋಡ್ತೀವಿ, ಹೌದಾ? ಸೊ ಈಗ ನಾವು ಸೆಕೆಂಡ್ ಸ್ಟಾನ್ಸ ನೋಡೋಣ. ಸೊ ಸೆಕೆಂಡ್ ಸ್ಟಾನ್ಸಲ್ಲಿ ಕವಿ ಯಾವ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರಂತ ಸೆಕೆಂಡ್ ಸ್ಟಾನ್ಸ್ ಹೇಳ್ತಾರೆ, ದೇ ಟೂ ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್. ಅವೇರ್ ಅಂದ್ರೇನು? ತಿಳಿದುಕೊಂಡಿರೋದು, ಪ್ರಜ್ಞೆ ಇರೋದು ಅಂತ. ಆರ್ ಫೆಡ್, ಫೆಡ್ ಅಂದರೆ ಉಣಿಸು, ಫೀಡ್ ಅಂತೀವಲ್ಲ ಫೆಡ್. ಆ್ಯಂಡ್ ಪೀಸ್ಫುಲ್ ಹಾರ್ವೆಸ್ಟ್. ಸೊ ಇಲ್ಲಿ ಪೀಸ್ಫುಲ್ ಹಾರ್ವೆಸ್ಟ್ ಅಂದರೆ ಏನಂತೀವಿ ನಾವು, ಅಂದರೆ ಯಾರಿಗೂ ತೊಂದರೆ ಕೊಡದೆ ಬದುಕೋದು, ನೆಮ್ಮದಿಯಿಂದ ಬದುಕೋದಕ್ಕೆ ನಾವು ಇಲ್ಲಿ ಪೀಸ್ಫುಲ್ ಹಾರ್ವೆಸ್ಟ್ ಅಂತೀವಿ. ಸೊ ಪ್ರತಿಯೊಂದು ಪದಗಳನ್ನು ಅರ್ಥಗಳ ನೋಡಿದಾಗ ನಮಗೆ ಬೇರೆ ಬೇರೆ ಅರ್ಥ ಕೊಡುತ್ತೆ. ಬಟ್ ಈ ಪದ್ಯದ ಪ್ರಕಾರ ನಾವು ಏನು ತಿಳ್ಕೋಬೇಕು, ಪೀಸ್ಫುಲ್ ಹಾರ್ವೆಸ್ಟ್ ಅಂದರೆ ಯಾರಿಗೂ ತೊಂದರೆ ಇಲ್ಲದೆ ಬದುಕೋದು ಅಂತ, ನೆಮ್ಮದಿ ಜೀವನವನ್ನು ನಡೆಸೋದು. ಬೈ ವಾರ್ಸ್ ಲಾಂಗ್ ವಿಂಟರ್. ಸೊ ಲಾಂಗ್ ವಿಂಟರ್ ಅಂದರೆ ಇಲ್ಲಿ ಹಾರ್ಡ್ಶಿಪ್ಸ್ ಅಂತ ಹೇಳ್ತೀವಿ, ಕಷ್ಟಗಳು ಅಂದರೆ ಕಷ್ಟಕರ ಕೆಲಸಗಳು, ಹೌದಾ? ನಾವು ಹಾರ್ವೆಸ್ಟ್ ಅಂದರೆ ಚಳಿಗಾಲ, ವಿಂಟರ್ ಅಂದರೆ ಚಳಿಗಾಲ ಅಂತ ಅಂದ್ಕೋಬಾರ್ದು. ಸೊ ಇಲ್ಲಿ ಲಾಂಗ್ ವಿಂಟರ್ಸ್ ಸ್ಟಾರ್ವ್ಡ್ ಅಂದ್ರೇನು, ಕಷ್ಟದ ದಿನಗಳು ಅಂತ, ಶ್ರಮದಾಯಕ ದಿನಗಳು.
Their hands are ours, and in their lines we read a labor not different from our own. ಸೊ ಇಲ್ಲಿ ಕವಿ ಸೆಕೆಂಡ್ ಸ್ಟಾನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರಿಗೂ ಕೂಡ ನಮ್ಮ ಥರನೇ ಸೂರ್ಯ ಒಂದೇ, ಗಾಳಿ ಒಂದೇ, ನೀರು ಕೂಡ ಒಂದೇ. ನೋಡಿ, ಇಡೀ ಜಗತ್ತಿಗೆ ಸೂರ್ಯ ಒಬ್ಬನೇ ಇದ್ದಾನೆ. ಅದು ಯಾವುದೇ ದೇಶ ಇರ್ಬೋದು, ಅಮೇರಿಕಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಯಾವ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಸೂರ್ಯ ಇಲ್ವೋ? ಹೌದಾ, ಸೂರ್ಯ ಇದ್ದಾನ ಬೇರೆ ಬೇರೆ? ನೋ, ಎಲ್ಲರಿಗೂ ಸೂರ್ಯ ಒಂದೇ, ಗಾಳಿ ಒಂದೇ, ನೀರು ಕೂಡ ಒಂದೇ. ಅಂದಮೇಲೆ ನಾವು ಯಾಕೆ ಅಪರಿಚಿತರು, ನಾವು ಯಾಕೆ ಬೇರೆ ಬೇರೆ ಅಂತ ಕವಿ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಕೂಡ ನಮ್ಮ ಥರನೇ ಸೂರ್ಯನ ಬಗ್ಗೆ ಒಂದು ಜ್ಞಾನ ಇದೆ, ನೀರಿನ ಬಗ್ಗೆ ಜ್ಞಾನ ಇದೆ, ಆ ಗಾಳಿ ಬಗ್ಗೆ, ಅವ್ರು ಯೂಸ್ ಮಾಡ್ತಕ್ಕಂಥದ್ದು ನಾವು ಏನೇನು ಯೂಸ್ ಮಾಡ್ತೀವೋ ಅವರು ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಕವಿ ಹೇಳ್ತಾರೆ. ಆ್ಯಂಡ್ ಆರ್ ಫೆಡ್ ಆರ್ ಸೆಕೆಂಡ್ ಲೈನ್ ಓದ್ತಾ ಇದ್ದೀನಿ, ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್ಸ್ ಬೈ ವಾರ್ಸ್ ಲಾಂಗ್ ವಿಂಟರ್ಸ್ ಸ್ಟಾರ್ವ್ಡ್. ಅವರು ಕೂಡ ನೆಮ್ಮದಿಯಿಂದ, ನಮ್ಮ ಥರ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದಾರೆ. ಅವರೇ ಅಷ್ಟೇ ಅಂದರೆ ನಾವು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀವೋ ಅವರು ಕೂಡ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಯಾವ ಥರ ಕಷ್ಟದಲ್ಲಿ ಉಪವಾಸದಿಂದ ಬೀಳ್ತೀವೋ ಕೆಲವೊಂದು ಸಲ ಅವರು ಕೂಡ ಉಪವಾಸ ಬೀಳ್ತಾ ಇದ್ದಾರೆ. ಅಂದರೆ ನಮ್ಮ ಥರ ಈಗ ನಮ್ಮ ದೇಶದಲ್ಲಿ ನೋಡಿ, ಬಡವರು ಕೂಡ ಇದ್ದಾರೆ, ಶ್ರೀಮಂತರು ಕೂಡ ಇದ್ದಾರೆ, ಎಷ್ಟೋ ಜನ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಕಷ್ಟದಿಂದ ಉಪವಾಸದಿಂದ ಸಾಯ್ತಾ ಇದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿ ನಾವು ಬೇರೆ ದೇಶದಲ್ಲೂ ಕೂಡ ಕಾಣ್ತೀವಿ. ಅಲ್ಲಿ ಕೂಡ ಕಷ್ಟ ಇದೆ, ಅಲ್ಲಿ ಕೂಡ ಸಂತೋಷ ಇದೆ. Their hands are ours, and in their lines we read a labor not different from ours own. ನಮ್ಮ ಥರನೇ ಅವರು ಕೂಡ ಕೆಲಸವನ್ನು ಮಾಡ್ತಾರೆ, ನಮ್ಮ ಥರ ಅವರು ಕೂಡ ಕಷ್ಟವನ್ನು ಅನುಭವಿಸ್ತಾರೆ, ನಮ್ಮ ಥರನೇ ಅವರು ಕೂಡ ಏನು ಮಾಡ್ತಾರೆ ಅಂದರೆ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಸೊ ಕಷ್ಟ ಅನ್ನೋದು, ಶ್ರಮ ಅನ್ನೋದು ಎಲ್ಲರಿಗೂ ಒಂದೇ. ನಮಗೂ ಹೇಗೆ ಕಷ್ಟಗಳಿವೆ ಅವರಿಗೂ ಕೂಡ ಕಷ್ಟಗಳಿವೆ, ನಮಗೆ ಹೇಗೆ ಸಂತೋಷವೇ ಅವರಿಗೂ ಕೂಡ ಸಂತೋಷವೆ. ಸೊ ಇಲ್ಲಿ ಎಲ್ಲ ಸೇಮ್ ಇದ್ಮ್ಯಾಗೆ ನಾವು ಯಾಕೆ ಅವರನ್ನು ವಿದೇಶಿಗರು ಅಂತ ಕನ್ಸಿಡರ್ ಮಾಡಬೇಕು, ಯಾಕೆ ಆ ದೇಶವನ್ನು ನಾವು ವಿದೇಶಿ ಅನ್ನಬೇಕು ಅಂತ ಕವಿ ಕೇಳ್ತಾರೆ. ಹೌದಲ್ವಾ? ಸೊ ನಾವೀಗ ಥರ್ಡ್ ಪ್ಯಾರಾಗ್ರಾಫ್ ಹೋಗ್ತಾ ಇದ್ವಿ. ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಅಂತ ಕವಿ ಪದೇ ಪದೇ ಹೇಳ್ತಿದ್ದಾರೆ. ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದ್ಯಾಟ್ ವೇಕ್. ನಮ್ಮ ಥರ ಅವರಿಗೂ ಕೂಡ ಕಣ್ಣುಗಳಿವೆ. ನಾವು ಯಾವ ಥರ ಮನ್ಕೋಬೇಕಾದ್ರೆ ಸೆಕೆಂಡ್ ಲೈನ್ ಓದ್ತೀನಿ, ಆರ್ ಸ್ಲೀಪ್ ಆ್ಯಂಡ್ ಸ್ಟ್ರೆಂತ್ ದ್ಯಾಟ್ ಕ್ಯಾನ್ ಬಿ ಓನ್ ಬೈ ಲವ್. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್ ದ್ಯಾಟ್ ಆಲ್ ಕ್ಯಾನ್ ರಿಕಗ್ನೈಸ್. ರಿಕಗ್ನೈಸ್ ಅಂದ್ರೇನು? ಗುರುತಿಸೋದು. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂದರೆ ತಿಳಿದುಕೊಳ್ಳೋದು. ಸೊ ನಮ್ಮ ಥರನೂ ಅವರಿಗೂ ಕಣ್ಣುಗಳಿವೆ. ನಾವು ಯಾವ ಥರ ಮಲ್ಕೋಬೇಕಂದ್ರೆ ಕಣ್ಣುಗಳನ್ನ ಮುಚ್ಚಿ ಮಲ್ಕೋತೀವೋ ಅವರು ಕೂಡ ಕಣ್ಣುಗಳನ್ನ ಮುಚ್ಚಿ ಮಲ್ಕೋತಾರೆ. ಸೊ ಎಚ್ಚರಗೊಳ್ಬೇಕಂದ್ರೆ ಹೇಗೆ ಕಣ್ಣನ್ನು ತೆರೆದು ಎಚ್ಚರಗೊಳ್ತೀವಿ, ಅವರು ಕೂಡ ಕಣ್ಣನ್ನು ತೆರೆದು ಎಚ್ಚರಗೊಳ್ತಾರೆ. ನೋಡಿ, ಕವಿ ಎಂಥ ಸಿಂಪಲಾದ ಉದಾಹರಣೆಯನ್ನು ಕೊಟ್ಟಿದ್ದಾನೆ, ಬಟ್ ತುಂಬಾ ಮೀನಿಂಗ್ಫುಲ್ ಆಗಿದೆ. ಹೌದಾ? ಅವರನ್ನು ನಾವು ಫಾರಿನರ್ ಅಂತೀವಿ, ಅವರು ಬೇರೆ ದೇಶದವರು ಅಂತೀವಿ. ಯಾಕೆ ಬೇರೆ ಬೇರೆ ಅನ್ಕೋಬೇಕು? ನಮ್ಮ ಥರ ಅವ್ರಿಗೂ ಎರಡು ಕಣ್ಣುಗಳಿವೆ. ಹೌದಾ? ಸೊ ನಮ್ಮ ಥರನೇ ಅವ್ರು ಕಣ್ಣು ಮುಚ್ಚಿನೇ ಮಲ್ಕೋತಾರೆ, ನಮ್ಮ ಥರನೇ ಕಣ್ಣು ತೆರೆದು ಎಚ್ಚರಗೊಳ್ತಾರೆ ಅಂತ ಕವಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಸ್ಟ್ರೆಂತ್ ದ್ಯಾಟ್ ಕ್ಯಾನ್ ಬಿ ಓನ್ ಬೈ ಲವ್. ನಾವು ಬಲಿಷ್ಠರನ್ನು ಗೆಲ್ಲಬೇಕಂದ್ರೆ ಯುದ್ಧದಿಂದ ಗೆಲ್ಲೋಕ್ಕಾಗೋದಿಲ್ಲ, ಪ್ರೀತಿಯಿಂದ ಪ್ರಾಬಲ್ಯತೆಯನ್ನು ಗೆಲ್ಲಬಹುದು. ಎಂಥ ಒಂದು ಬಲಿಷ್ಠರನ್ನು ಕೂಡ ಗೆಲ್ಲಬಹುದು ಅಂತ ಕವಿ ಹೇಳ್ತಾರೆ. ನೋಡಿ, ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂದರೆ, ಎಂಥ ಬಲಿಷ್ಠ ವ್ಯಕ್ತಿಯನ್ನು ಕೂಡ ನಾವು ನಮ್ಮ ವಶ ಮಾಡ್ಕೋಬೋದು. ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಹೇಳ್ತೀವಲ್ಲ. ಸೊ ಆ ಮಾತಿನಲ್ಲಿ ಕವಿ ಹೇಳ್ತಾ ಇದ್ದಾರೆ, ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್ ದಟ್ ಆಲ್ ಕ್ಯಾನ್ ರಿಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಪ್ರತಿಯೊಂದು ಭೂಮಿ ಮೇಲೆ ಪ್ರತಿಯೊಬ್ಬರ ಜೀವನ ಕೂಡ ಎಲ್ಲರೂ ಅರ್ಥ ಮಾಡ್ಕೋತಕ್ಕಂಥ ಜೀವನ ಇದೆ. ನಾವಿಲ್ಲಿ ಹೇಗೆ ಜೀವನ ಮಾಡ್ತಾ ಇದೀವೋ ಅವರು ಕೂಡ ಹಾಗೇ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಮಾಡೋದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಂದಮೇಲೆ ನಾವು ನೀವು ಬೇರೆ ಬೇರೆ ಅಂತ ಯಾಕೆ ಜಗಳ ಮಾಡಬೇಕು? ಇದು ನಿಮ್ಮ ದೇಶ, ಇದು ನಮ್ಮ ದೇಶ ಅಂತ ಯಾಕೆ ಜಗಳ ಮಾಡಬೇಕು? ಸೊ ಎಲ್ಲ ದೇಶ ನಮ್ಮ ದೇಶನೇ ಅನ್ಕೋಬೇಕು, ಎಲ್ಲರೂ ನಮ್ಮವರು ಅಂತ ಅಂದ್ಕೊಂಡಾಗ ಮಾತ್ರ ನೆಮ್ಮದಿಯ ಜೀವನವನ್ನು ನಡೆಸ್ಬೋದು ಅಂತ ಇಲ್ಲಿ ಕವಿ ಥರ್ಡ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವೀಗ ಫೋರ್ತ್ ಪ್ಯಾರಾಗ್ರಾಫ್ ಹೋಗ್ತಾ ಇದ್ದೀವಿ. ಲೆಟ್ ಅಸ್ ರಿಮೆಂಬರ್ ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಇಟ್ ಈಸ್ ಅವರ್ ಸೆಲ್ಸ್ ದ್ಯಾಟ್ ವಿ ಶಾಲ್ ಡಿಸ್ಪೋಸೆಸ್. ಡಿಸ್ಪೋಸೆಸ್ ಅಂದ್ರೇನು? ನಿರಾಕರಿಸೋದು, ರಿಜೆಕ್ಟ್ ಮಾಡೋದು ಅಂತ. ಬಿಟ್ರೆ ಅಂದ್ರೇನು? ಅವಿಧೇಯತೆ ತೋರಿಸೋದು, ಡಿಸೋಬೆ ತೋರಿಸೋದು ಅಂತ. ಆಮೇಲೆ ಕಂಡೆಮ್ ಅಂದರೆ ಖಂಡಿಸೋದು, ತಿರಸ್ಕಾರ ಮಾಡೋದು ಅಂತ ಅರ್ಥ ಕೊಡುತ್ತೆ. ಅದಕ್ಕೆ ಕವಿ ಹೇಳ್ತಾರೆ, ಈ ಥರ್ಡ್ ಒಂದು ನಾವು ಫೋರ್ತ್ ಪ್ಯಾರಾಗ್ರಾಫ್ ಅಂತ, ಫಿಫ್ತ್ ಪ್ಯಾರಾಗ್ರಾಫ್ ಇದು, 1, 2, 3, 4. ಸೊ ಫೋರ್ತ್ ಪ್ಯಾರಾಗ್ರಾಫಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ, ಲೆಟ್ ಅಸ್ ರಿಮೆಂಬರ್, ಮತ್ತೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನು? ವೆನ್ ಎವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಇಟ್ ಈಸ್ ಅವರ್ ಸೆಲ್ಫ್ಸ್. ಯಾರಾದರೂ ನಮ್ಮ ಬ್ರದರ್ಸನ್ನು ತಿರಸ್ಕಾರ ಮಾಡಿರಿ, ಅವರನ್ನು ದೂರ ಇಡ್ರಿ, ಅವರನ್ನು ಖಂಡಿಸ್ರಿ ಅಂತ ಯಾರಾದರೂ ಹೇಳಿದ್ರೆ ಅವ್ರ ಮಾತನ್ನು ನಾವು ಕೇಳಬಾರ್ದು.
ಆ ವ್ಯಕ್ತಿಯನ್ನ ನೋಡಿ ನಮ್ಮ ಕೆಲವೊಂದು ಜನ ಹೇಳ್ತಾರೆ ಜಗಳ ಹಚ್ಚೋ ಸಲುವಾಗಿ, ನಿಮ್ಮ ಬ್ರದರ್ ಹೀಗಂತ ಇದ್ದಾರೆ, ನಿಮ್ಮ ತಮ್ಮ ಹೀಗಂತ ಇದ್ದಾರೆ, ನಿಮ್ಮ ಅಣ್ಣ ಹೀಗಂತ ಇದ್ದಾರೆ. ಸೊ ಯಾರಾದರೂ ನಿಮ್ಮ ಅಣ್ಣನನ್ನು ನಿಮ್ಮ ಬ್ರದರ್ಸನ್ನು ತಿರಸ್ಕಾರ ಮಾಡಿರಿ, ಅವರನ್ನು ದೂರ ಇಡ್ರಿ ಅಂತ, ದ್ವೇಷ ಮಾಡಿರಿ ಅಂತ ಯಾರಾದರೂ ಹೇಳಿದ್ರೆ ಅವ್ರ ಮಾತನ್ನು ಕೇಳಬಾರ್ದು. ಅಂಥ ವ್ಯಕ್ತಿಯನ್ನೇ ದೂರ ಇಡಬೇಕು, ಅವರನ್ನು ಖಂಡಿಸಬೇಕು, ಅವ್ರ ಮಾತನ್ನು ತಿರಸ್ಕಾರ ಮಾಡಬೇಕು ಅಂತ ಕವಿ ಹೇಳ್ತಾರೆ. ಅಂದರೆ ಬೇರೆ ದೇಶರನ್ನು ಕೂಡ ನಮ್ಮ ಬ್ರದರ್ಸ್ ಥರ ನಾವು ನೋಡ್ಕೋಬೇಕು. ಬಟ್ ಯಾರಾದರೂ ನಮ್ಗೆ ಹೇಳ್ಬೋದು, ಏ ಅವ್ರನ್ನ ನಿಮ್ಮ ಬ್ರದರ್ಸ್ ಅಂತ ಅನ್ಕೋಬೇಡಿ, ಸರಿ ಇಲ್ಲ ಅಂತ. ಸೊ ಆವಾಗ ನಾವು ಅವ್ರ ಮಾತನ್ನು ಕೇಳಬಾರ್ದು. ಹೌದಾ? ನೆಕ್ಸ್ಟ್, ರಿಮೆಂಬರ್ ಹೂ ಟೇಕ್ಸ್ ಆರ್ಮ್ಸ್ ಅಗೇನ್ಸ್ಟ್ ಈಚ್ ಅದರ್. ಇಟ್ ಈಸ್ ಅ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್. ಡಿಫೈಲ್ ಅಂದ್ರೇನು? ಮಾಲಿನ್ಯ ಮಾಡೋದು, ಹೊಲಸು ಮಾಡೋದು ಅಂತ ಅರ್ಥ. ಎಸ್, ನೋಡಿ ಈ ಲೈನಲ್ಲಿ ಹೇಳ್ತಿದ್ರೆ, ರಿಮೆಂಬರ್ ವಿ ಹೂ ಟೇಕ್ ಆರ್ಮ್ಸ್ ಅಗೇನ್ಸ್ಟ್ ಈಚ್ ಅದರ್. ಅಂದರೆ ನಾವು ಪ್ರತಿಯೊಬ್ಬರು ಜಗಳ ಕೇಳಿದ್ರೆ, ಪ್ರತಿಯೊಬ್ಬರು ಯುದ್ಧ ಕೇಳಿದಿದ್ರೆ, ವಾರ್ ಅಂತೀವಲ್ಲ, ಯುದ್ಧ ಕೇಳಿದಿದ್ರೆ ಏನಾಗುತ್ತೆ? ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್. ಸೊ ಯುದ್ಧ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ನಮ್ಮ ಭೂಮಿಯನ್ನು, ನಮ್ಮ ಪರಿಸರವನ್ನು ಹಾಳು ಮಾಡ್ತೀವಿ. ಹೌದಾ? ನೋಡಿ, ಯುದ್ಧ ಆದಾಗ ಏನಾಗುತ್ತೆ, ಆ ದೇಶದವರು ಈ ದೇಶ ಮೇಲೆ ಬಾಂಬ್ ಹಾಕ್ತಾರೆ, ಈ ದೇಶದವರು ಆ ದೇಶ ಮೇಲೆ ಬಾಂಬ್ ಹಾಕ್ತಾರೆ. ಅವಾಗ ಎರಡು ದೇಶದ ಒಂದು ಭೂಮಿ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಷ್ಟು ಸಾವು ನೋವುಗಳು ಸಂಭವಿಸುತ್ತೆ, ಎಷ್ಟು ಮಾಲಿನ್ಯ ಆಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ದೂರ ಇಡಬೇಕು. ಸೊ ನಮ್ಮ ಬ್ರದರ್ಸನ್ನು ಹೇಟ್ ಮಾಡಿದ್ರೆ ನಾವು ಹೇಟ್ ಮಾಡಬೇಕು, ಯುದ್ಧಗಳನ್ನ ಮಾಡಬಾರ್ದು. ಯುದ್ಧ ಮಾಡೋದ್ರಿಂದ ನಾವು ನಮ್ಮ ನಿಸರ್ಗವನ್ನು ನಾವು ಹಾಳು ಮಾಡ್ತೀವಿ. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್. ಔಟ್ರೇಜ್ ಅಂದ್ರೇನು? ಹಿಂಸಿಸೋದು, ಹಿಂಸೆ ಕೊಡೋದು. ಇನ್ನೋಸೆನ್ಸ್ ಅಂದರೆ ಮುಗ್ಧ ಜನರು. ಸೊ ಈ ಯುದ್ಧ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸಾಕಷ್ಟು ದುಷ್ಪರಿಣಾಮಗಳನ್ನು ಎದುರಿಸ್ತೀವಿ. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಅಂದರೆ ನಾವು ಏನು ತಿಳ್ಕೊಬೇಕು ಇಲ್ಲಿ? ನೋಡಿ, ನಾನು ಹೇಳ್ತಾ ಇದ್ದೀನಿ, ಅವರ್ ಹೆಲ್ತ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಅಂದರೆ ಈ ಪರಿಸರದಾಗ್ತಕ್ಕಂಥ ದುಷ್ಪರಿಣಾಮಗಳು. ಪರಿಸರ ಮಾಲಿನ್ಯ ಮಾಡಿದ ಮೇಲೆ ನಮಗೆ ದುಷ್ಪರಿಣಾಮ ಆಗುತ್ತೆ, ಮತ್ತು ಯುದ್ಧಗಳು ಮಾಡಿದ ನಂತರ ಏನೇನು ದುಷ್ಪರಿಣಾಮ ಆಗುತ್ತೋ ಅವುಗಳನ್ನು ನಾವು ಏನಂತ ಹೇಳ್ತೀವಿ ಇಲ್ಲಿ, ಅವರ್ ಹೆಲ್ತ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಅಂತ ಹೇಳ್ತೀವಿ. ಹೌದಾ? ಯುದ್ಧ ಮಾಡಿದ ಏನೇನು ದುಷ್ಪರಿಣಾಮ ಆಗುತ್ತೆ ಅದು ಅಂತ. ಔಟ್ರೇಜ್ ದ ಇನ್ನೋಸೆನ್ಸ್. ಸೊ ಯುದ್ಧಗಳು ಮಾಡೋದ್ರಿಂದ ಏನಾಗುತ್ತೆ, ಮುಗ್ಧ ಜನರಿಗೆ ನಾವು ತೊಂದರೆ ಕೊಟ್ಟ ಹಾಗೆ ಆಗುತ್ತೆ, ಮುಗ್ಧ ಜನರನ್ನು ಕೊಂದು ಹಾಕದಂಗೆ ಆಗುತ್ತೆ. ಸೊ ಅಂಥ ಕೆಲಸವನ್ನು ಮಾಡಬೇಡಿ ಅಂತ ಲೇಖಕರು ಈ ಒಂದು ಕವನದ ಮೂಲಕ ಹೇಳಕ್ಕೆ ಹೊರಡ್ತಾ ಇದ್ದಾರೆ. ಆಫ್ ಏರ್ ದ್ಯಾಟ್ ಈಸ್ ಎವ್ರಿವೇರ್ ಅವರ್ ಓನ್. ಅಷ್ಟೇ ಅಲ್ಲದೆ ನಾವು ಯುದ್ಧ ಮಾಡೋದ್ರಿಂದ ಏನಾಗ್ತಾರೆ, ಏರ್ ಪರಿಸರ ಮಾಲಿನ್ಯ ಆಗೋದ್ರ ಜೊತೆಗೆ ಗಾಳಿ ಕೂಡ ಮಾಲಿನ್ಯ ಆಗುತ್ತೆ. ಇವತ್ತು ನಾವು ಭೂಮಿ ಮೇಲೆ ನಾವು ಉಸಿರಾಡ್ತಕ್ಕಂಥ ಗಾಳಿ ಎಲ್ಲರಿಗೂ ಒಂದೇ ಇದೆ, ಹೌದಲ್ವಾ? ನಾವು ಕೂಡ ಗಾಳಿಯನ್ನೇ ಉಸಿರಾಡ್ತೀವಿ, ಆ ಬೇರೆ ದೇಶದವರು ಕೂಡ ಗಾಳಿಯನ್ನೇ ಉಸಿರಾಡ್ತಾರೆ. ಸೊ ಎಲ್ಲರೂ ಉಸಿರಾಡ್ತಕ್ಕಂಥ ಗಾಳಿ ಒಂದೇ ಅಂದಮೇಲೆ ನಾವು ನೀವು ಬೇರೆ ಬೇರೆ ಅಂತ ಯಾಕೆ ಭೇದ ಭಾವ ಮಾಡಬೇಕು ಅಂತ ಇಲ್ಲಿ ಕವಿ ಪ್ರಶ್ನಿಸ್ತಾರೆ. ಆಫ್ ಏರ್ ದ್ಯಾಟ್ ಈಸ್ ಎವ್ರಿವೇರ್ ಅವರ್ ಓನ್, ರಿಮೆಂಬರ್ ನೋ ಮೆನ್ ಆರ್ ಫಾರಿನ್ ಆ್ಯಂಡ್ ನೋ ಕಂಟ್ರೀಸ್ ಸ್ಟ್ರೇನ್. ಅದಕ್ಕೆ ಕವಿ ಕೊನೆಗೆ ಹೇಳ್ತಾರೆ, ನೋಡಿ ದಯವಿಟ್ಟು ನೆನಪಿಟ್ಕೊಳ್ಳಿ, ಯಾವ ವ್ಯಕ್ತಿ ಕೂಡ ಅಪರಿಚಿತ ವ್ಯಕ್ತಿ ಅಲ್ಲ, ಯಾವ ದೇಶ ಕೂಡ ವಿದೇಶಿ ಅಲ್ಲ, ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮ ಬ್ರದರ್ಹುಡ್. ಸೊ ವಸುದೈವ ಕುಟುಂಬಂ, ಕುಟುಂಬ ಅಂತಲೇ ಹೇಳ್ತೀವಲ್ಲ, ಅಂದರೆ ಇಡೀ ವಿಶ್ವವನ್ನೇ ನಮ್ಮ ಒಂದು ಕುಟುಂಬ ಅಂತ ನಾವು ಅರ್ಥ ಮಾಡಿಕೊಂಡು ನೆಮ್ಮದಿಯಿಂದ ಬರ್ತಕ್ಕಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಾವೇ ಹೊಡೆದಾಡಿ ಯುದ್ಧ ಮಾಡಿ ಸೋದು ಬೇಡ. ಅದಕ್ಕಾಗಿ ನಾವೆಲ್ಲ ಒಂದು ಭಾತೃತ್ವದ ಭಾವನೆಯನ್ನು, ಸಹೋದರತ್ವ ಭಾವನೆಯನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಯೂನಿಟಿಯನ್ನು, ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕಂತಕ್ಕಂಥದ್ದೇ ಈ ಒಂದು ಕವನದ ಸಾರಾಂಶ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿವರೆಗೆ ನಾವು ಇಲ್ಲಿ ಒಂದು ಕವನಕ್ಕೆ ಸಂಬಂಧಪಟ್ಟಂತೆ ನಾವು ನಾಲ್ಕು ಸ್ಟಾಂಜಗಳನ್ನು ಡೀಟೇಲ್ ಆಗಿ ನೋಡಿದ್ದೀವಿ. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ನೀವು ಡೌಟ್ಸನ್ನು ಕೂಡ ಕೇಳ್ಬೋದು, ಮತ್ತು ಯಾವುದಾದ್ರೂ ವರ್ಡ್ ಮೀನಿಂಗ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕೇಳ್ಬೋದು. ಜೊತೆಗೆ ಈಗಾಗಲೇ ನಾನು 8ನೇ ತರಗತಿ ಇಂಗ್ಲೀಷ್ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು 4 ಪಾಠಗಳನ್ನು ಮತ್ತು 2 ಪದ್ಯಗಳನ್ನು ವೀಡಿಯೋ ಮಾಡಿದ್ದೀನಿ. ಸೊ ಆ ವೀಡಿಯೋಗಳನ್ನು ನೋಡಬೇಕಂದ್ರೆ ಈ ವೀಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳ ನಿಮ್ಗೆ ನೋಟಿಸ್ ಕೂಡ ಸಿಗುತ್ತೆ. ಜೊತೆಗೆ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಒಂದು ವೀಡಿಯೋಗೆ ನಿಮ್ಗೆ ಲೈಕ್ ಕೊಡೋದ್ರಿಂದ ಏನಾಗುತ್ತಂದರೆ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಸೊ ಥ್ಯಾಂಕ್ ಯು ಆಲ್.